ನಮಗೆಲ್ಲರಿಗೆ ಕಾರಂತೋತ್ಸವದ ಸಂಭ್ರಮ. ಕಳೆದ 18 ವರ್ಷಗಳನ್ನು ದಾಟಿ 19ನೇ ವರ್ಷಕ್ಕೆ ಕಾರಂತೋತ್ಸವ ಕಾಲಿಡ್ತಾ ಇದೆ. ನಾವೆಲ್ಲ ಮೈಸೂರಿನ ದಸರಾ ಉತ್ಸವವನ್ನು ಕಂಡು ರೋಮಾಂಚನಗೊಂಡವರು. ಉತ್ತರ ಕನ್ನಡ ಜಿಲ್ಲೆಯ ಕದಂಬೋತ್ಸವ ಕಂಡು ನಾನು ಆಶ್ಚರ್ಯ ಕಂಡಿದ್ದೆ. ನಮ್ಮ ಹಳ್ಳಿ ಮಟ್ಟಿಗೆ ನಮ್ಮ ಊರಿನ ಮಟ್ಟಿಗೆ ಕಾರಂತೋತ್ಸವ ಅಂದರೆ ಅಷ್ಟೇ ದೊಡ್ಡದು ಅಂತ ನಮ್ಮ ಭಾವನೆ ಮತ್ತು ಆಸೆ ಮತ್ತು ಆಶಯ ಸಂಭ್ರಮ ನಮಗದೆ. ಆ ಹಿನ್ನೆಲೆಯಲ್ಲಿ 19ನೇ ಕಾರಂತೋತ್ಸವಕ್ಕೆ ಯಾರನ್ನು ಕರಿಬೇಕು ಅಂತೇಳಿ ಚರ್ಚೆ ಮಾಡಿದೆವು. ಒಂದು ಸಾರಿ ಮುಖ್ಯಮಂತ್ರಿಗಳು ಬಂದಿದ್ದರು, ಒಂದು ಸಾರಿ ಸ್ಪೀಕರ್ ಅವರು ಬಂದಿದ್ದರು. ಹೀಗೆ ಈ ಸಾರಿ ಗಣತಂತ್ರ ರಾಜ್ಯಪಾಲರನ್ನು ಕರಿಬೇಕು ಅನ್ನುವಂಥ ನಮ್ಮ ಆಶಯಕ್ಕೆ ಪೂರಕವಾಗಿ ರಾಜ್ಯಪಾಲರನ್ನು ಭೇಟಿಯಾಗಿ ಕಾರಂತೋತ್ಸವದ ಕಲ್ಪನೆಗಳನ್ನು ಕೊಟ್ಟು ಎಲ್ಲ ಸಿದ್ಧತೆಗಳಾಗಿ ಅವರ ಕಾರ್ಯಕ್ರಮದ ಪಟ್ಟಿ ಕೂಡ ಬಂದಿತ್ತು. ನಿನ್ನೆ ಅವರ ಪರಿಷ್ಕೃತ ಪಟ್ಟಿ ಕೂಡ ಬಂದಿತ್ತು, ಎಷ್ಟು ಗಂಟೆ ಬರ್ತೇನೆ, ಎಲ್ಲಿರ್ತೇನೆ, ಯಾರನ್ನು ಭೇಟಿ ಮಾಡ್ತೇನೆ ಅಂತೇಳಿಲ್ಲ ಬಂದಿತ್ತು. ಇನ್ನು ಸಂಜೆ 5:30 6 ಗಂಟೆಗೆ ನಾನು ಮತ್ತು ಆನಂದ್ ಕುಂದರ್ ಒಟ್ಟಿದ್ದಾಗ ಫೋನ್ ಬಂತು. ರಾಜ್ಯಪಾಲರಿಗೆ ಶುಗರ್ ಸ್ವಲ್ಪ ಜಾಸ್ತಿ ಆಗಿದೆ, ವೈದ್ಯಾಧಿಕಾರಿಗಳು ಪ್ರಯಾಣವನ್ನೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತೇಳಿ ಮತ್ತೆ ಖಚಿತಪಡಿಸ್ಕೊಂಡಾಗ ಅಲ್ಲಿಯ DHO ಅವರ ಇವತ್ತಿನ ಆಹಾರ ಮತ್ತು ಔಷಧ ಏನೇನು ಕೊಡಬೇಕನ್ನುವಂಥ ಮಾಹಿತಿಯನ್ನು ಸೀಲ್ ಹಾಕಿ ನಮಗೊಂದು ವಾಟ್ಸಪ್ ಮಾಡಿದರು. ಹಾಗಾಗಿ ಇನ್ನು ಪ್ರಯತ್ನಗಳು ಮಾಡಿದರೆ ಸರಿಯಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಉದ್ಘಾಟನೆಯನ್ನು ಜಿಲ್ಲೆಯ ಸ್ಥಳೀಯ ಶಾಸಕರಾಗಿರುವಂಥ ಕಿರಣ್ ಕೊಡ್ಗೆ ಅವರು ಇದರ ಉದ್ಘಾಟನೆಯನ್ನು ಮಾಡ್ತಾರೆ. 19 ವರ್ಷಗಳ ಕಾಲದ ಶಿವರಾಮ ಕಾರಂತ ಉತ್ಸವವನ್ನು ಸ್ಮೃತಿಪಟಲದಿಂದ ಮಚ್ಚಿ ಹಾಕಿಕೊಂಡ್ರೆ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅಂತೇಳಿ. ಶಿವರಾಮ ಕಾರಂತ ನಮ್ಮೂರಲ್ಲಿ ಹುಟ್ಟಿದ್ರು, ನಮ್ಮೂರಲ್ಲಿ ಓಡಾಡಿದ್ರು, ನಮ್ಮೂರಲ್ಲಿ ಬೆಳೆದ್ರು, ನಮ್ಮೂರ ಸಾಹಿತ್ಯದ ಕನಸುಗಳನ್ನು ಕಂಡು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅನ್ನೋದು ನಮಗೆಲ್ಲ ಖುಷಿ ಕೊಟ್ಟಿರುವಂಥ ವಿಚಾರ. ಅದರಲ್ಲೂ ಕಾರಂತ ಥೀಮ್ ಪಾರ್ಕನ್ನು ಈ ಸಾರಿ ನವೀಕರಣ ಮಾಡಲಾಗಿದೆ. ನೀವೆಲ್ಲ ಕುಳಿತುಕೊಂಡಂಥದ್ದು ಮೊದಲು ಇಷ್ಟೊಂದು ಆಧುನಿಕ ವ್ಯವಸ್ಥೆಗಳಿರಲಿಲ್ಲ. ಅಲ್ಪ ಸ್ವಲ್ಪ ಮೈಕ್ ಹಾಕುವಾಗ್ತಾ ಇತ್ತು, ಸಮಸ್ಯೆಗಳಿತ್ತು, ಹವಾನಿಯಂತ್ರಿತವಾಗಿರಲಿಲ್ಲ. ಹಾಗಾಗಿ ಸುಮಾರು 1 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಮಂಜೂರು ಮಾಡಿಕೊಂಡು ನಮ್ಮ KRDIELಯವರು ಇದನ್ನು ಅತ್ಯಂತ ಚಂದವಾಗಿ ಮಾಡಿದ್ದಾರೆ. ನಿನ್ನೆವರೆಗೂ ಕೂಡ ಕಾರ್ಯಕ್ರಮ, ನಿನ್ನೆವರೆಗೂ ಕೂಡ ಕೆಲಸಗಳು ಸಾಗ್ತಾ ಇತ್ತು. ಇನ್ನೂ 3-4 ದಿವಸಗಳ ಕಾಲ ಸಣ್ಣ ಸಣ್ಣ ಕೆಲಸಗಳಿರ್ಬೋದು. ಶಿವರಾಮ ಕಾರಂತರು ನಡೆದಾಡಿದಂಥ, ಓಡಾಡಿದಂಥ, ಅವರು ಈಜಿದಂಥ ಕೆರೆ ಅಂತ ನಾವು ತಿಳ್ಕೊಂಡು ಈ ಕೆರೆಯನ್ನು ಅಭಿವೃದ್ಧಿ ಮಾಡಿ ಕಾರಂತರ ಪ್ರತಿಮೆಯಲ್ಲಿಟ್ಟು ಕಾರಂತ ಕುರಿತಾದ ಒಂದು ಕಾರಂಜಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಅದು ಪ್ರಾರಂಭ ಆಗಿದೆ ಕಾರಂಜಿ. ಕಾರಂತರ ಬದುಕಿನ ಕುರಿತಾಗಿರುವಂಥ ಕೆಲವು ವಿಶೇಷವಾದಂಥ ಬಣ್ಣದ ಕಾರಂಜಿ ಇವತ್ತು ನಮ್ಮಲ್ಲಿ ಪ್ರಾರಂಭ ಆಗಿದೆ. ಈ ಕಾರಂತ ಉತ್ಸವಕ್ಕೆ ಮತ್ತಷ್ಟು ಮೆರುಗು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನಷ್ಟು ಒಳ್ಳೆಯ ಯೋಚನೆಗಳನ್ನು ಮಾಡುವಂಥ ಹಿರಿಯರ ತಂಡ ನಮ್ಮ ಜೊತೆಯಲ್ಲಿದೆ. ನಮ್ಮ ಆನಂದ್ ಕುಂದರ್ ನಮ್ಮ ಜೊತೆ ಎಲ್ಲರೂ ಕೂಡ ಇದ್ದು ಸಹಕಾರಗಳನ್ನು ಕೊಡ್ತಾಯಿದ್ರು. ಇವ ಸಂಭ್ರಮ ಏನಂತ ಹೇಳಿದ್ರೆ ನನ್ನನ್ನು ಸೇರಿ ಉಡುಪಿ ಜಿಲ್ಲೆಯ 5 ಜನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ನನ್ನೆಲ್ಲ ತುಂಬ ಸಂತೋಷ. ಯಾವಾಗಲೂ ಕೂಡ 5 ಜನ ಒಂದೇ ವೇದಿಕೆಯಲ್ಲಿ ಬರೋದು ನಾನು ನೋಡಿಲ್ಲ. ಒಬ್ಬರು ಓಡುವಾಗ ಮತ್ತೊಬ್ಬರು ಬರ್ತಾ ಇದ್ರು, ಒಬ್ಬರು ಬರುವಾಗ ಮತ್ತೊಬ್ಬರು ಓಡ್ತಾ ಇದ್ರು. ಇದೆಲ್ಲ ಇರುವಂಥ ವ್ಯವಸ್ಥೆಗಳ ನಡುವೆ ನಾವೆಲ್ಲ ಇವತ್ತು ರಾಜ್ಯಪಾಲರು ಬರಬೇಕಂತೇಳಿ ಎಲ್ಲರೂ ಕೂಡ ಪೂರ್ವ ಸಿದ್ಧತೆ ಹೊಡೆದೇ 5 ಜನ ಒಟ್ಟಾಗಿರುವಾಗ ಈ ಕಾರ್ಯಕ್ರಮದ ಉದ್ಘಾಟನೆ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸೊಳಗೆ ಇಲ್ಲಿ ಕಾರಂತ ಥೀಮ್ ಪಾರ್ಕಲ್ಲಿ ತುಂಬ ಚಂದವಾದಂಥ ಚಿತ್ರ ಬಿಡಿಸುವಂಥ ಒಂದು ತಂಡ ಇದೆ, ಒಂದು ತರಗತಿ ಚಿತ್ರ ಬಿಡಿಸುವಂಥ ಒಂದು ತರಗತಿ ಇದೆ. ಭಾಳ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಭರತನಾಟ್ಯವನ್ನು ಕಲಿಸಿಕೊಡುವಂಥ ಒಂದು ತಂಡ ಇದೆ. ಸಾಹಿತ್ಯದ ಬಗ್ಗೆ ಕಾಳಜಿ ವಹಿಸಿ ಸಾಹಿತ್ಯದ ಬಗ್ಗೆ ಕಲ್ಪನೆ ಕೊಡುವಂಥ ತಂಡ ಇದೆ. ಅಂಗನವಾಡಿ ಇದೆ, ಒಳ್ಳೆಯ ವಾಚನಾಲಯ ಇದೆ. ಹಾಗಾಗಿ ಕಾರಂತ ಥೀಮ್ ಪಾರ್ಕ್ ಅನ್ನೋದು ಸಮಾಜ ಕಟ್ಟುವಂಥ ಕೇಂದ್ರ ಆಗಬೇಕು ಅನ್ನುವಂಥ ನಮ್ಮ ಕಲ್ಪನೆಗೆ ಒಂದಷ್ಟು ಒತ್ತು ಕೊಡುವಂಥ ಕೆಲಸಗಳಾಗ್ತಿರುವಾಗ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೇವೆ. 10ನೇ ತಾರೀಕು ಶಿವರಾಮ ಕಾರಂತರ ಹುಟ್ಟೂರ ಪ್ರಶಸ್ತಿ ಪ್ರದಾನ ಆಗುತ್ತೆ. ಈ ಸಾರಿ ಯಾರ್ಯಾರಿಗೆ ಕೊಡಬೇಕು ಅನ್ನುವಂಥ ಕಲ್ಪನೆಗಳು, ಒಂದೊಂದು ಸಾರಿ ನಾವು ಕೊಟ್ಟ ನಂತರ ಗಡ್ಬಿಡಿ ಆದಂಟು, ಕೆಲವು ಸತ್ತಿ ಕೊಡುವಾಗಲೇ ಗಡ್ಬಿಡಿ ಆದಂಟು. ಇಲ್ಲ, ಕಾರಂತ ಹುಟ್ಟುವರ ಪ್ರಶಸ್ತಿ ಅಂದಾಗ ಒಂದಷ್ಟು ಪ್ರೀತಿ, ಒಂದಷ್ಟು ಗಲಾಟೆ, ಒಂದಷ್ಟು ಗೌಜು, ಒಂದಷ್ಟು ವಾತಾವರಣ, ಒಂದಷ್ಟು ಟೀಕೆ ಟಿಪ್ಪಣಿ ವ್ಯಂಗ್ಯ ಮನುಚು ಹಾಸ್ಯ ಮತ್ತು ಪ್ರಶಂಸೆ ಇವೆಲ್ಲವೂ ಒಟ್ಟು ಸೇರಿದರೆ ಕಾರಂತ ಪ್ರಶಸ್ತಿ ಅನ್ನುವಂಥ ಕಲ್ಪನೆಗಳು ಇರುವಂಥ ಒಂದು ವಾತಾವರಣದ ಮಧ್ಯೆ ಈ ಸಾರಿ 10ನೇ ತಾರೀಕು ಕಾರಂತ ಹುಟ್ಟುವರ ಪ್ರಶಸ್ತಿಯನ್ನು ನಮ್ಮ ಅತ್ಯಂತ ಶ್ರೇಷ್ಠ ಸಂಗೀತಗಾರರಾಗಿರುವಂಥ ಹೆಸರಿದೆ ವಿದ್ಯಾಭೂಷಣ ಶ್ರೀಪಾದರಿಗೆ ಕೊಟ್ಟಕ್ಕೆ ಎಲ್ಲ ಸಿದ್ಧತೆಗಳು ಅಲ್ಲ, ಈಗ ಅಲ್ಲ, ಮೊದಲು ಇದ್ದೀರ ಹೌದು, ಈಗ ಸರಿ ಮಾಡ್ಕೊಂಬ. ಈಗ ಕಿರಣ್ ಕೊಡಿಗೆಯರು, ಈ ಕಿರಣ್ ಕೊಡಿಗೆಯರು ಮಾತಾಡೋದು ಕಡಿಮೆ, ಆಡ್ರ ಮೇಲೆ ಅವ್ರು ಯಾರನ್ನ ಶಿಕ್ಷೆ ಆಗದೆ ಬಿಡುದಿಲ್ಲ, ಅದಕ್ಕೋಸ್ಕರ ಅದನ್ನ ಈಗ ನಾನು ಸರಿ ಮಾಡ್ಕೊಂಡೆ, ಮುಗ್ದಾಯ್ತಲ್ಲ. ಅಡ್ಡಿಲ್ಲ, ನೀವು ಹೇಳ್ದಕ್ಕೆ ಈಗ ಸಭಾಧ್ಯಕ್ಷರಿಗೆ ಮಾತು ಮೀರ್ಲಿಕ್ಕಿಲ್ಲ. ಸಭಾಧ್ಯಕ್ಷರು ಮತ್ತು ಉದ್ಘಾಟಕರು ಏನು ಹೇಳ್ತಾರೋ ಅದನ್ನು ಮಾಡಬೇಕು ಕ್ರಮ. ಇವತ್ತು ರಾಜ್ಯಪಾಲರು ಬರುವುದರಿಂದ ಇವತ್ತು ಸ್ಥಳೀಯ ಶಾಸಕರೇ ಸಭಾಧ್ಯಕ್ಷರಾಗಬೇಕನ್ನೋ ನಿಯಮ ಇತ್ತು. ನಾವು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಡಿ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ
ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಅಧ್ಯಕ್ಷ ಮಾಡೋ ನಮ್ಮ ನಮ್ಮ ನಿಯಮ ಹಾಗೆ ಇತ್ತು ಮುಖ್ಯಮಂತ್ರಿ ಇರುವಾಗ ಸಭೆಯಲ್ಲೂ ಕೂಡ ಆದರೆ ರಾಜ್ಯಪಾಲರ ನಿಯಮ ಏನು ಬಂತಂದ್ರೆ ಅವರು ಬರ್ತಾ ಇರೋದ್ರಿಂದ ಶಾಸಕರ ಅಧ್ಯಕ್ಷರಾಗಬೇಕು ಅನ್ನುವಂತ ಸೂಚನೆ ಬಂತು ಹಾಗಾಗಿ ನಿಯಮವನ್ನು ಬದಲಾಯಿಸಿ ಈ ಸಾರಿ ಶಾಸಕರನ್ನ ಸಭಾಧ್ಯಕ್ಷರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದೇ ರೀತಿ ಪ್ರಕಟ ಮಾಡಿದೆವು ಆದರೆ ರಾಜ್ಯಪಾಲರು ಬರೋದಿಲ್ಲ ಅಂತ ಕೂಡ ನಮ್ಮ ಹೆಜ್ಜೆ ಮುಂದೋಗಿ ಉದ್ಘಾಟಕರು ಕಿರಣ್ ಕೊಡಿಗೆ ಅವರು ಅಂತ ಹೇಳಿ ಮಾಡಿ ಸಭಾಧ್ಯಕ್ಷರು ಸತೀಶ್ ಕುಂದರ್ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಮಾಡೋದು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಬೇಕಾಯಿತು 10ನೇ ತಾರೀಕು ಮತ್ತೆ ಯಾರು ಬಂದರೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷ ಆಗ್ತಾರೆ ನಮ್ಮ ಒಟ್ಟು ವ್ಯವಸ್ಥೆಯ ಪ್ರಕಾರ 10ನೇ ತಾರೀಕಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ರಾಜ್ಯದ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ನಾನು 10ನೇ ತಾರೀಕು ಬರ್ತೇನೆ 3ನೇ ತಾರೀಕು ಬರಲಿಕ್ಕೆ ನಾನು ಕಷ್ಟ ಆಗ್ತದೆ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ಗೆ ಬರ್ಬೋದು ಅಂತ ತಿಳ್ಕೊಂಡಿದ್ದೇನೆ ಒಟ್ಟು ನಮ್ಮ ಇಡೀ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮವಾಗಿ ಬರಬೇಕು ಇವತ್ತಿಂದ ಪ್ರಾರಂಭವಾಗಿ 10ನೇ ತಾರೀಕಿನ ಸಂಜೆವರೆಗೂ ಕೂಡ ಒಂದೊಂದು ದಿವಸ ಒಂದೊಂದು ಉತ್ಸವ ನಡೆಯುತ್ತೆ ಕಾರ್ಯತಂತ್ರ ಕುರಿತಾದಂಥ ಕಲ್ಪನೆಗಳು ಬರಹಗಳು ವಿಚಾರಗಳು ಚರ್ಚೆಗಳು ನಡೆಯುವಂಥ ಒಂದು ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದೇವೆ 10ನೇ ತಾರೀಕಿನ ದಿವಸ ಈ ಸಮಾರೋಪ ಸಮಾರಂಭ ಇದೇ ಸ್ಥಳದಲ್ಲಾಗುತ್ತೆ ವಿಶೇಷ ಅಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 7 ಗ್ರಾಮ ಪಂಚಾಯತಿಗಳು ಗಾಂಧಿ ಪುರಸ್ಕಾರವನ್ನು ಪಡೆದಿತ್ತು ಆ ಗಾಂಧಿ ಪುರಸ್ಕಾರ ಪಡೆದಿರುವಂಥ ಗ್ರಾಮ ಪಂಚಾಯತಿಗಳನ್ನು ಇವತ್ತು ನೆನಪಿನ ಕಾಣಿಕೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿ ಶಾಸಕರ ಸಮಕ್ಷಮದಲ್ಲಿ ಆ ನೆನಪಿನ ಕಾಣಿಕೆಯನ್ನು ಕೂಡ ಕೊಡ್ತೇವೆ ಮಂಗಳೂರು ಜಿಲ್ಲೆಯವರು ಕೂಡ ಬರಬೇಕಾಗಿತ್ತು ಆದರೆ ಮಂಗಳೂರಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾದ ಹಿನ್ನೆಲೆಯಲ್ಲಿ ಅವರನ್ನ ಕರೆಯಲ್ಲ ಉಡುಪಿ ಜಿಲ್ಲೆಯವರು ಮಾತ್ರ ಕರೆದಿದ್ದೇವೆ ಮಂಗಳೂರನ್ನು ನಾಳೆ 10ನೇ ತಾರೀಕು ಕರೀಬಹುದು ಅಂತ ನಮ್ಮ ಯೋಚನೆ ಒಟ್ಟಾರೆ ಇಡೀ ಸಂಭ್ರಮದ ಕಾರ್ಯಕ್ರಮ ಇವತ್ತಿಂದ 10ನೇ ತಾರೀಕಿನವರೆಗೆ ನಮ್ಮ ಕಾರ್ಯತಂತ್ರ ವಸಂತ ಸಂಭ್ರಮದಿಂದ ನಡೆಯುತ್ತೆ ಅನ್ನೋದನ್ನು ಪ್ರೀತಿಯಿಂದ ಹೇಳಿ ಈ ಕಾರ್ಯಕ್ರಮಕ್ಕೆ ಆರ್ನಿಶಿ ಹಿಡಿದಂಥ ಅನೇಕ ಸಂಘಟಕರಿದ್ದಾರೆ ನಮ್ಮ ಇಲ್ಲಿಯ ಸಿಬ್ಬಂದಿಗಳಿದ್ದಾರೆ ನಮ್ಮ ಇಡೀ ಗ್ರಾಮ ಪಂಚಾಯತ್ ಈ ಕಾರಂತ ಥೀಮ್ ಪಾರ್ಕನ್ನು ನಿರ್ವಹಣೆ ಮಾಡುತ್ತೆ ನಮ್ಮಲ್ಲಿ ಅನೇಕರಿಗೆ ಈ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ಕೊಟ್ಟರೆ ಏನಾಗುತ್ತೆ ಅನ್ನುವಂಥ ಹೆದರಿಕೆಗಳು ಕೂಡ ಇತ್ತು ರಾಜ್ಯದಲ್ಲಿ ಆದರೆ ಇವತ್ತು ಗ್ರಾಮ ಪಂಚಾಯತ್ ಇರುವುದರಿಂದಾಗಿ ನಮ್ಮ ಶಿವರಾಮ ಕಾರಂತ ಥೀಮ್ ಪಾರ್ಕಿಗೆ ಏನು ಸಮಸ್ಯೆಗಳು ಬಂದರೂ ಕೂಡ ಗ್ರಾಮ ಪಂಚಾಯತ್ ಅವ್ರ ಹತ್ರ ಎರಡು ಪರಿಹಾರ ಆಗುತ್ತೆ ಅನ್ನುವಂಥ ಭಾವನೆಗಳಿದೆ ಹಾಗಾಗಿ ಮುಂದೇನಾದರೂ ನೀವೊಂದು ಯೋಚನೆ ಮಾಡಬೇಕು ನಾನೊಂದು ಸತಿ ಈ ಸದನದಲ್ಲಿ ಒಂದು ಮಾತು ಹೇಳಿದ್ದೆ ನಾವು ಹಾಸ್ಟೆಲ್ಗಳು ನಡ್ತಾ ಇದ್ದೇವೆ ಯಾವ ಗ್ರಾಮ ಪಂಚಾಯತಲ್ಲಿ ಹಾಸ್ಟೆಲ್ಗಳನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನಮ್ಮ ಗ್ರಾಮ ಪಂಚಾಯತಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಗ್ರಾಮ ಪಂಚಾಯತ್ ಅದನ್ನು ನಿಭಾಯಿಸುತ್ತೆ ಅಂತ ನಾನು ಹೇಳಿದೆ ಆವಾಗ ಅಲ್ಲಿರೋರಿಗೆ ಸ್ವಲ್ಪ ನೋಡಬೇಕು ಅಂತ ಹೇಳಿದರು ಅದು ಸರಿ ಇದೆ ಅದು ಚರ್ಚೆಗಳಿಲ್ಲ ಅಂತೂ ಒಟ್ಟಾರೆ ಒಂದು ಗ್ರಾಮ ಪಂಚಾಯತ್ ಒಂದು ಸರ್ಕಾರದಂತೆ ಕೆಲಸಗಳನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ಮತ್ತು ಥೀಮ್ ಪಾರ್ಕ್ ಕೂಡ ಅನುಕೂಲಗಳಾಗುತ್ತೆ ಅನ್ನುವಂಥ ಮಾತು ಹೇಳಿ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಶಾಸಕರು ಮತ್ತು ಎಲ್ಲ ಪ್ರಮುಖರಿಗೆ ಅಭಿನಂದನೆಗಳೊಂದಿಗೆ ನನ್ನ ಪ್ರಸ್ತಾಪನೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ